ಎಲ್ಲರಿಗೂ ನಮಸ್ಕಾರ. ಇದೇ ಮಾರ್ಚ್ 25ನೇ ತಾರೀಕು ಪ್ರತಿ ವೀಕೆಂಡ್ನಲ್ಲೂ ನಿಮ್ಮ ಜೊತೆ ಇರ್ತಾರೆ ರಮೇಶ್ ಅರವಿಂದ್ ಅವರು. ಸೊ ಇವತ್ತು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ರಮೇಶ್ ಸರ್, ಅವರೊಟ್ಟಿಗೆ ಒಂದು ಸಣ್ಣ ಚಿಟ್ ಚಾಟ್ ನಿಮಗೋಸ್ಕರ. ಹಾಯ್ ಸರ್, ನಮಸ್ತೆ. ಅಂದ್ರೆ ಎಲ್ಲರಿಗೂ ಒಂಥರ ಜೆಲಸಿ ಫೀಲ್ ಆಗ್ಬಿಟ್ಟಿದೆ ಆಬ್ವಿಯಸ್ಲಿ. ಹೇಗಿರ್ತಾರೆ ರಮೇಶ್ ಸರ್ ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅಂತ? ಸೊ ಆ ಸೀಕ್ರೆಟ್ ಐ ತಿಂಕ್ ಎಲ್ಲರೂ ಕೇಳ್ತಾರೆ. ಏನು ಸೀಕ್ರೆಟ್ ಅಲ್ಲ ರೀ, ಪ್ಲೀಸ್. ಅದೆಲ್ಲ ಜೀನ್ಸ್ ಅನ್ಸುತ್ತೆ. ನೀ ಸುಮ್ಮನೆ ನೀವೇನು ಕೆಲಸ ಮಾಡ್ತಿದ್ರೋ ಈ ಕ್ಷಣದಲ್ಲಿ ಎಲ್ಲಿದ್ದೀರೋ ಅಲ್ಲಿ ಇದ್ದುಬಿಟ್ಟು ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಷ್ಟೇ. ಅದು ಯು ಜಸ್ಟ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ವಾಟ್ ಎವರ್ ಯು ಡೂ, 100% ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್. ಸರ್ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂದರೆ ಒಂದು 2 ಇಯರ್ಸ್ ಆಯಿತು, 2 to 4 ಇಯರ್ಸ್ ಆಯಿತು ವೀಕೆಂಡ್ ವಿತ್ ರಮೇಶ್ ಬಂದು. ಸೀಸನ್ 5 ಬ್ಲಾಕ್ ಬಾಸ್ಟರ್ ರಿಎಂಟ್ರಿ ತೊಗೊಂಡಿದ್ದೆ, ಹೇಗೆ ಅನ್ನಿಸ್ತದೆ ನಿಮಗೆ? ನಾನು ಭಾಳ ಖುಷಿ ಆಗ್ತದೆ. ನನ್ನ ಒನ್ ಆಫ್ ದಿ ಫೇವರೇಟ್ ಥಿಂಗ್ಸ್ ಇದು. ನನ್ನ ಕೆಲವು ಫಿಲ್ಮ್ಸ್ ಜನಕ್ಕೆ ಎಷ್ಟು ಇಷ್ಟ ಆಗಿದೆಯೋ ಅದರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಿರ್ತಾರೆ. ಒಂದು ಅಮೆರಿಕಾ ಅಮೆರಿಕಾ, ಅಮೃತವರ್ಷಿಣಿ ಅಥವಾ ಆಪ್ತಮಿತ್ರ, ರಾಮಶಾಮ ಬಾಮ, ಆ ಥರ ಮತ್ತೆ ಮತ್ತೆ ಎಲ್ಲಿ ಹೋದರೂ ಬರುವಂಥ ಸಬ್ಜೆಕ್ಟ್ ಅಂದರೆ ವೀಕೆಂಡ್ ವಿತ್ ರಮೇಶ್. ಯಾವುದೋ ಒಂದು ರೀತಿಯಲ್ಲಿ ಜನಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಕನೆಕ್ಟ್ ಆಗಿದೆ, ಯಾಕೆ ನಮಗೆ ಗೊತ್ತಿಲ್ಲ, ಬಟ್ ಖುಷಿ ಆಗುತ್ತೆ. ಆ ಥರ ಒನ್ ಆಫ್ ಮೈ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೋದಂಥ ವಿಷಯ ಅಂದರೆ ವೀಕೆಂಡ್ ವಿತ್ ರಮೇಶ್. ಅದು ಮತ್ತೆ ಶುರು ಆಗ್ತಿದೆ ಅಂತ ಖುಷಿ ಇದೆ. ಅಟ್ ದಿ ಸೇಮ್ ಟೈಮ್ ಜವಾಬ್ದಾರಿಯೂ ಇದೆ. 4 ಸೀಸನ್ ಸಕ್ಸಸ್ಫುಲ್ ಆಗಿ ಕೊಟ್ಟಿದ್ದೀವಿ, 5ನೇ ಸೀಸನ್ನು ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ. ದೊಡ್ಡ ಟೆನ್ಷನ್ ಏನಿಲ್ಲ, ಮಾಡೋ ಕೆಲಸವನ್ನ ಕರೆಕ್ಟಾಗಿ ಮಾಡಿದ್ರೆ ಅದಾಗುತ್ತೆ ಅಂತ ನನ್ನ ನಂಬಿಕೆ. ಭಾಳ ಒಳ್ಳೆ ಟೀಮ್ ಇದೆ, ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಸರ್ ಆಚೆ ಹೋದಾಗ ಒಂದೇ ಪ್ರಶ್ನೆ, ಯಾವಾಗ ಸೀಸನ್ 5 ಯಾವಾಗ ಸೀಸನ್ 5, ಅದಕ್ಕೆ ಉತ್ತರ ಕೂಡ ಸಿಕ್ತು. ಸೊ ಮುಂದೆ ಬರೋ ಎಪಿಸೋಡ್ಸ್ಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ? ಆಲ್ರೆಡಿ ರಾಘವೇಂದ್ರ ಸರ್ ನಮಗೆ ಸೀಕ್ರೆಟ್ ಬಿಟ್ಕೊಟ್ಟಿದ್ದಾರೆ, ಪ್ರಭುದೇವ ಸರ್ದಾಗಿದೆ, ರಮ್ಯಾ ಮ್ಯಾಮ್ದು ಎಪಿಸೋಡ್ ನಾಳೆ ಟೆಲಿಕಾಸ್ಟ್ ಐ ಮೀನ್ ರೆಕಾರ್ಡ್ ಆಗೋದಿದೆ ಅಂತ. ಸೊ ಎಷ್ಟು ಖುಷಿ ಆಗ್ತಿದೆ ಈಗ ಬ್ಯಾಕ್ ಟು ಬ್ಯಾಕ್ ಮತ್ತೆ ಬ್ಯುಸಿ ಶೆಡ್ಯೂಲ್? ಇಲ್ಲ, ಭಾಳ ಬ್ಯೂಟಿಫುಲ್. ಯಾಕಂದರೆ ಪ್ರಭುದೇವ ಎಪಿಸೋಡ್ ಆಲ್ರೆಡಿ ನಾವು ಶೂಟ್ ಮಾಡಿದ್ದೀವಲ್ಲ, ಅದು ಫಸ್ಟ್ ಎಪಿಸೋಡ ನಾವು ಶೂಟ್ ಮಾಡಿದ್ವಿ, ಟೆಲಿಕಾಸ್ಟ್ ಆಮೇಲೆ ಆಗುತ್ತೆ ಅದು. ಅವತ್ತೇ ನನಗೆ ಒಂದು ಒಳ್ಳೆ ಫೀಲ್ ಸಿಕ್ಬಿಡ್ತು, ಎವ್ರಿಥಿಂಗ್ ಇಸ್ ಇನ್ ಪ್ಲೇಸ್ ಅನ್ನಿಸ್ತು. ಆ್ಯಂಡ್ ತುಂಬ ನೀಟಾಗಿ ಬಂತು ಆ ಎಪಿಸೋಡು. ಆ್ಯಂಡ್ ಪ್ರಭುದೇವರು ಭಾಳ ವಂಡರ್ಫುಲ್ ಆಗಿ ಕೋಆಪ್ರೇಟ್ ಮಾಡಿದ್ರು. ಆಗ ಆ ಎಪಿಸೋಡ್ ಚೆನ್ನಾಗಿ ಬಂದಾಗಲೇ ನಮ್ಮೆಲ್ಲರಿಗೂ ಕಾನ್ಫಿಡೆನ್ಸ್ ಲೆವೆಲ್ಸ್ ಹೆಚ್ಚಿಗೆ ಆಗಿದೆ. ನಾಳೆ ರಮ್ಯಾ ಅವ್ರದ್ದು ಶೂಟಿಂಗ್ ಇದೆ. ಇನ್ನು ರಮ್ಯಾಸ್ ಆಲ್ವೇಸ್ನು ನಾನು ಅವ್ರ ಫಸ್ಟ್ ಫಿಲ್ಮಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವರು ಅವ್ರು ಮಾತಾಡೋ ರೀತಿ ಆಗಲಿ, ಅವರ ಬೋಲ್ಡ್ನೆಸ್ ಆಗಲಿ, ಅವ್ರು ಮಾಡೋಂಥ ಸ್ಟೇಟ್ಮೆಂಟ್ಸ್ ಆಗಲಿ, ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ನಾಳೆ ಎಪಿಸೋಡು ಒಂದು ಸಣ್ಣದೊಂದು ಕಿಕ್ಕು ಸ್ಪೈಸ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಸರ್ ರಾಘವೇಂದ್ರ ಸರ್ ಫಸ್ಟ್ ಟೈಮ್ ನಿಮಗೆ ಬಂದು ಈ ಶೋ ನೀವು ಮಾಡಿಕೊಡ್ಬೇಕು ಆ್ಯಸ್ ಹೋಸ್ಟ್ ಆಗಿ ಅಂದಾಗ ಥಾಟ್ ಏನು ಬಂತು? ಇಷ್ಟು ಜರ್ನಿ, ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಸೀಸನ್ 5. ಇಲ್ಲ, ಫಸ್ಟು ನಮ್ಮ ಮನೆಗೆ ಬಂದವರು ಈ ಥರ ಒಂದು ಶೋ ಜೊತೆಗೆ ಮಾಡಬೇಕು ಸರ್ ಅಂತ ಹೇಳಿದ್ರು. ಏನು ಮಾಡೋದು ಅಂತ ನಾವು ಮಾತಾಡ್ತಿದ್ವಲ್ಲ, ಆವಾಗ ನಾನು ತುಂಬ ಸ್ಪಷ್ಟವಾಗಿ ಕೆಲವು ವಿಷಯಗಳು ನನ್ನ ನೇಚರ್ ಹೊಂದಬೇಕು ಸರ್, ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಟು ಬಿ ಮೀ. ಸೊ ನನ್ನ ಸ್ವಭಾವಕ್ಕೆ ತಕ್ಕಂಥ ಶೋ ಇದ್ದರೆ ಮಾಡ್ತೀನಿ ಸರ್. ನನಗೆ ನೆಗೆಟಿವ್ ಆಗಿ ಯಾರ ಬಗ್ಗೆ ಥಿಂಕ್ ಮಾಡೋಕ್ಕೆ ಮೈ ನೇಚರ್ ಆಗಲ್ಲ. ನಿಮ್ಮಲ್ಲಿ ಏನೋ ತಪ್ಪಿದ್ರು ಅದನ್ನು ನನಗೆ ಅಷ್ಟು ಬಾದರ್ ಆಗಲ್ಲ. ನಿಮ್ಮಲ್ಲಿರೋ ಒಳ್ಳೆತನ ನನಗೆ ಹೈಲೈಟ್ ಆಗಿ ಕಾಣುತ್ತೆ ಯಾವಾಗಲೂ ಎಲ್ಲರ ಬಗ್ಗೆನು. ಆ ಥರನೇ ಶೋ ಇದ್ದರೆ ಚೆನ್ನಾಗಿರುತ್ತೆ ಬಾಸ್. ನನಗೆ ನೆಗೆಟಿವ್ ಆಗಲ್ಲ ಆ್ಯಂಡ್ ಕೆಲವು ವಿಷಯಗಳನ್ನ ಮಾತಾಡೋಕ್ಕಾಗಲ್ಲ, ನನ್ನ ನೇಚರ್ ಅದು. ಆ ಥರ ಎಲ್ಲ ಅವಾಯ್ಡ್ ಮಾಡೋಕ್ಕಾದರೆ ಮಾಡ ಅಂತ ಮಾತಾಡಿ ಮಾತಾಡಿ ಇದೊಂದು ಪಾಸಿಟಿವ್ ಶೋ ಆಗೋಯಿತು. ಆ್ಯಂಡ್ ಆ ಟೈಮಲ್ಲಿ ತುಂಬ ನೆಗೆಟಿವ್ ವಿಷಯಗಳು ಬರ್ತಾಯಿತ್ತು ಎಲ್ಲ ಕಡೆ ಮೀಡಿಯಾದಲ್ಲಿ. 100% ಪಾಸಿಟಿವ್ ಅಂತ ಇದ್ದಿದ್ದು ಇದು ಒಂದೇ ಶೋ. ನಂತರ ಈಗ ತುಂಬ ಶೋಸ್ ಆ ಥರ ಬರ್ತಾ ಇದೆ. ನಾನು ರೇಡಿಯೋ ಪ್ರೋಗ್ರಾಮ್ಸ್ ಕೆಲವೆಲ್ಲ ತುಂಬ ಪಾಸಿಟಿವ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಚಾನೆಲ್ಸಲ್ಲೂ ಸಾಧಕರನ್ನ ಈಗ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಇದೆಲ್ಲ ಈಗ ಶುರು ಆಗಿದೆ, ಬಟ್ ನಾವು ಶುರು ಮಾಡಿದ ಅದು ಒಂದೇ ಶೋ ಆ ಥರ ಇದ್ದಿದ್ದು. ಹಾಗಾಗಿ ಅದ್ಕೊಂಡು ಲಾಯಲ್ಟಿ ಸಿಕ್ತು. ಅದೇ ಸೀಸನ್ 1 ಮೊದಲನೇ ಎಪಿಸೋಡ್ ಮುಗಿದು ನೀವು ರೆಕಾರ್ಡ್ ಆದಮೇಲೆ ಅದು ಟೆಲಿಕಾಸ್ಟ್ ಆದ ನಂತರ ನಿಮಗೆ ಬಂದಿದ್ದ ರೆಸ್ಪಾನ್ಸ್ ನೋಡಿ ಇವತ್ತಿಗೆ ಎಷ್ಟು ಖುಷಿ ಆಗುತ್ತೆ ಸರ್? ಅದೇ ಸರ್, ನಾನು ಇವ ರಾಘು ಅದೇ ಹೇಳ್ತೀನಿ, ನಮ್ಮ ಯೂನಿಟ್ಗೆಲ್ಲ ಅದೇ ಹೇಳ್ತೀನಿ ರೀ. ನಮ್ಮ ಕೈಲಿರೋದು ಜನೇನ ಎಫರ್ಟ್ ಹಾಕ್ಬೇಕು ಅಷ್ಟೇ ರೀ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಟ್ಟಿದ್ದು. ಹಾಗಾಗಿ ಜನ ತೊಗೊಂಡೋದ್ರು ಅವ್ರ ಕೈಯಲ್ಲಿದೆ. ಈ ಸೀಸನ್ನು ಅಷ್ಟೇ, ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡ್ ಮಾಡಿದಾಗ ಎಷ್ಟು ಉತ್ಸಾಹದಿಂದ ನಾನು ಮಾಡಿದ್ನೋ ಅಷ್ಟೇ ಉತ್ಸಾಹದಿಂದ ಅದಕ್ಕಿಂತ ಜಾಸ್ತಿ ಗಮನ ಕೊಟ್ಟು ಈಗ ಕೆಲಸ ಅಂತೂ ಮಾಡ್ತಾ ಇದ್ದೀನಿ. ಇನ್ನು ಜನಕ್ಕೆ ಬಿಟ್ಟಿದ್ದು. ಐ ಫೀಲ್ ದ ಸೇಮ್ ವೇ. ನಾನದೇ ಯಾವಾಗಲೇ ಕ್ವೆಶನ್ ಕೇಳಿದಾಗಲೂ ಅದನ್ನೇ ಕೇಳಿದೆ. ಸೊ ಇದಾದ ನಂತರದಲ್ಲಿ ನಿಮಗೆ ಒಂದು ಜವಾಬ್ದಾರಿ ಹೆಚ್ಚಾಗಿದೆ. ಆಚೆ ಹೋದಾಗ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗಿನ ಅಡಲ್ಟ್ಸ್ಗೆ ನೀವು ಒಂದು ಇನ್ಸ್ಪಿರೇಷನ್. ಸೊ ಹೇಗೆ ಅನಿಸುತ್ತೆ ಸರ್ ನಿಮಗೆ ಈ ಶೋ ಮುಖಾಂತರ ಡ್ರಾಸ್ಟಿಕ್ ಚೇಂಜಸ್ ಆಯ್ತು ನಿಮಗೆ? ಈ ಶೋಕ್ ಅದನ್ನು ಆ್ಯಡ್ ಮಾಡ್ತು. ನಾನು ಮೊದಲಿಂದ ಒಂದು ಆ ಡೈರೆಕ್ಷನ್ಲೇ ನಾನು ಹೋಗ್ತಾ ಇದ್ದೆ. ಸ್ಕೂಲ್ಸು ಕಾಲೇಜಿಗೆ ಹೋಗ್ತಾ ಇದ್ದಾಗ ಹುಡುಗರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಡೋಂಟ್ ಥ್ರೋ ಯುವರ್ ಲೈಫ್ ಅವೇ, ಇರೋದೊಂದು ಜೀವನ, ಅದನ್ನು ಸುಮ್ಮನೆ ಬಿಸಾಕ್ಬಿಡ್ಬೇಡ್ರಿ. ಅಯ್ಯೋ, ಎಂಥ ಶಕ್ತಿ ಇದೆ ನಿಮ್ಮಲ್ಲಿ, ಎಂಥ ಅದ್ಭುತವಾದ ವಿಷಯ ನೀವೇ ಅಂತ. ನಿಮ್ಮ ಚರ್ಮ ಇದೆಯಲ್ಲ, ಆ ಚರ್ಮ ಚೀಲ ಅನ್ನೋದು, ಇದು
ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಥರ ಅಷ್ಟು ಪವರ್ ಇದೆ ನಿಮ್ಮಲ್ಲಿ, ಅದನ್ನು ಬಿಸಾಕ್ಬೇಡಿ ಅನ್ನೋದೇ ನನ್ನ ಮೊದಲಿಂದ ನನ್ನ ಇದು. ಅದು ಎಲ್ಲರೂ ಹೇಳ್ಕೊಂಬರ್ತಾ ಇದ್ದೆ. ಅದರಿಂದ ಬಹಳ ಯುವಕರು ಚೇಂಜ್ ಆಗಿದ್ದಾರೆ ಹೇಳ್ತಿರ್ತಾರೆ. ಅದು ಕರೆಕ್ಟಾಗಿ ನನಗೆ ವೀಕೆಂಡ್ ಹತ್ರ ಮೇಲೆ ಸಿಕ್ತು, ಅದರಲ್ಲಿ ಸಾಧಕರನ್ನ ಕೊಂಡಾಡೋಂಥ ಅವಕಾಶ ಸಿಕ್ತು. ಸೊ ಒಂದಕ್ಕೊಂದು ಇದು ಹೊಂದ್ಕೊಂಡು ಹೋಗ್ಬಿಡ್ತು, ಎರಡು ಮ್ಯಾಚ್ ಆಗೋಯ್ತು. ಹೌದು, ನೀವು ಹೇಳೋ ಥರ ನಾನೀಗ ಹೋದಾಗ ಏನೋ ಒಂದು ನಿರೀಕ್ಷೆ ಅವರಲ್ಲಿದೆ. ನನಗೇನು ಅಂದರೆ, ಒಂದು ಆಡಿಯನ್ಸ್ಗೆ ಹೋದಾಗ ಅಲ್ಲಿ 1000 ಜನ ಕೂತಿದ್ದಾರಂತೆ, ನನ್ನ ಪ್ರಕಾರ ನಾನು 5 ನಿಮಿಷ ಮಾತಾಡಿದ್ರು ಅದು 5 ನಿಮಿಷ ಅಲ್ಲ, 5000 ನಿಮಿಷ. ಯಾಕಂದರೆ 1000 ಜನ ಇದ್ದಾರೆ ಅಲ್ಲಿ, ಇಟ್ ಇಸ್ 1000 × 5 ನನ್ನ ಪ್ರಕಾರ. ಆ 5 ನಿಮಿಷ ಸರಿಯಾದ ವಿಷಯಗಳನ್ನ ಹೇಳಬೇಕು ಅಂತ ಆಸೆ ಪಡ್ತೀನಿ. ಅದು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ತೀನಿ ಅಷ್ಟೇ. ಸರ್, 84 ಸಾಧಕರು ಸಣ್ಣ ವಿಷಯ ಅಲ್ಲ. ಯಾವುದಾದ್ರೂ ಒಂದು ಸಾಧಕರ ಮುಂದೆ ನಿಲ್ಲೋಕೆ ನಿಮ್ಗೆ ಯಾವತ್ತಾದ್ರೂ ನರ್ವಸ್ ಆಗಿದೆಯಾ ಸರ್? ಖಂಡಿತ ಖಂಡಿತ ಇಲ್ಲ, ಅದು ಯಾರಿಗೂ ಇರಬಾರ್ದು ಅಂತಲೂ ನನ್ನ ಫೀಲಿಂಗ್. ನನಗೆ ನಾಳೆ ನೀವು ಒಬಾಮಾನ ಇಂಟರ್ವ್ಯೂ ಮಾಡಿ ಅಥವಾ ಟ್ರಂಪನ್ನ ಇಂಟರ್ವ್ಯೂ ಮಾಡಿ ಅಥವಾ ಅಂತ ಹೇಳಿದ್ರು ಕೂಡ ಐ ಆಮ್ ಕ್ವೈಟ್ ಓಕೆ. ಅದರಿಂದ ಏನು ಟೆನ್ಷನ್ ಆಗೋ ವಿಷಯನೇ ಇಲ್ಲ. ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ರೆ ಅವ್ರು ಅವ್ರ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ಮಹಾದೇಶದ ಪ್ರಧಾನಿ ಇರ್ಬೋದು ಒಬಾಮಾ ಅವರು, ಬಟ್ ಯು ಆರ್ ಡೂಯಿಂಗ್ ಯುವರ್ ಜಾಬ್. ಅಷ್ಟೇ ಗಮನ ಕೊಡಬೇಕು. ಅದಕ್ಕಿಂತ ನೀವು ಜಾಸ್ತಿ ಗಮನ ಕೊಟ್ಟರೆ, ನಿಮ್ಮ ನರ್ವಸ್ ಆದರೆ ಟೆನ್ಷನ್ ಆದರೆ ನೀವು ಏನು ಹೇಳಬೇಕು ಅಂತಿದ್ದೀರೋ, ಏನು ಕೇಳಬೇಕು ಅಂತ ನೀವು ಕೇಳೋಕ್ಕಾಗಲ್ಲ. ಸೊ ಅದೇ ನಾನು ಅದನ್ನೇ ಹೇಳ್ತಿರೋದು, ನೀವು ದೊಡ್ಡ ಆ್ಯಕ್ಟ್ರ್ ಜೊತೆ ಸಹ ನಟರಾಗಿ ಮಾಡಿದಾಗ ಕೂಡ ನಿಮ್ಮ ಪಾತ್ರದ ಕಡೆ ಗಮನ ಕೊಡಿ. ಆ ಹ್ಯಾಲೋ, ಆ ಗೌರವ, ನೀವು ಗೌರವ ಕೊಡಲೇಬೇಕು ಅವರಿಗೆ. ಅವ್ರು ಕೊಡಬೇಕಾದ್ರೆ ಗೌರವ ನೀವು ಕೊಡಲೇಬೇಕು, ಅದಕ್ಕಿಂತ ಜಾಸ್ತಿ ಕೊಡಬೇಕು ಒಬ್ಬ ಇಂಟರ್ವ್ಯೂರ್ ಆಗಿ. ಬಟ್ ನಿಮ್ಮ ಕೆಲಸಕ್ಕೆ ಅದು ಅಡ್ಡ ಬರಬಾರ್ದು. ಸರ್, ಇನ್ನು ಎಪಿಸೋಡ್ಸ್ ಮಾಡ್ತಾ ಒಬ್ಬರು ಕ್ವೆಶನ್ ಕೇಳಿದ್ರು, ಯಾವತ್ತಾದರೂ ಪ್ರಭಾವ ಬೀರಿದಿದೆಯಾ ಅಂತ. ಯಾರಾದರೂ ಒಬ್ಬರು ಸಾಧಕರು 84 ಸಾಧಕರಲ್ಲಿ ಇದಪ್ಪ ಲೈಫ್ ಇವ್ರದ್ದು ಅಂತ ಅನಿಸಿದ್ದು ಇದೆಯಾ ನಿಮಗೆ? ಆ ಥರ ನನಗೆ ಅನಿಸ್ತಿಲ್ಲ. ಐ ಮೀನ್, ಇದೇ ಒಂದು ಲೈಫು, ಲೈಫನ್ನೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ ಥರ ಅನಿಸೋದೇ ಇಲ್ಲ. ಅದು ಬೇಕಾಗೂ ಇಲ್ಲ ಅಂತ ನನ್ನ ಪ್ರಕಾರ. ಈಗ ನೀವಿದ್ರಲ್ಲಿ ನಿಮ್ಮ ಲೈಫಿಂದ ಶ್ರೇಷ್ಠವಾದ ಲೈಫ್ ಇನ್ನೊಂದಿಲ್ಲ ರೀ, ಈಗಲೇ ಹೇಳ್ಬಿಡ್ತೀನಿ ನಾನು. ದ ಗ್ರಾಸ್ ಇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್. ಆ ಒಂದು ಅದ್ಭುತ ಅಲ್ಲಿದೆ ಅಲ್ಲಿದೆ ಅಂತ ಹುಡುಕ್ಲೇಬೇಡಿ. ಈಗ ನಿಮಗೇನಿದೆಯೋ ಅದೇ ಅದ್ಭುತ, ಅದನ್ನು ಇನ್ನೂ ನೀವು ಶ್ರೇಷ್ಠಗೊಳಿಸ್ಬೇಕಷ್ಟೇ ನನ್ನ ಪ್ರಕಾರ. ಆ ಥರ ಎಲ್ಲ ಅನಿಸಿಲ್ಲ ನನಗೆ. ಬಟ್ ಕೆಲವರು ಕ್ವಾಲಿಟೀಸ್ ನೋಡಿದಾಗ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಕೆಲವರು ಹೇಳುವ ಮಾತುಗಳಿಂದ, ಕೆಲವರು ಆಡುವ ಅವರು ಸ್ಪಂದಿಸೋ ರೀತಿಯಲ್ಲಿ, ಅಂದರೆ ಕೆಲವರು ಹಗ್ ಮಾಡೋದಲ್ಲೇ ಎಷ್ಟು ನ್ಯಾಚುರಲಾಗಿ ಎಷ್ಟು ಇಂಟಿಮೇಟಾಗಿ ಮಾಡ್ತೀರಿ, ನಾನು ಸ್ವಲ್ಪ ಒಂದು ಮುಜುಗರ ಆಯಿತು. ಯಾರು ಹಗ್ ಮಾಡ್ಬೇಕಾದ್ರೆ, ಫಿಸಿಕಲಿ ಹಗ್ ಮಾಡ್ಬೇಕಾದ್ರೆ ನನಗೊಂಥರ ಐ ಆಮ್ ನಾಟ್ ಕಂಫರ್ಟಬಲ್. ನಮ್ಮ ಮನೇಲಿ ಆ ಥರ ಎಕ್ಸ್ಪ್ರೆಸ್ ಮಾಡಿ ಅಭ್ಯಾಸ ಅಲ್ಲ ನನಗೆ. ಬಟ್ ಎಷ್ಟು ಚೆನ್ನಾಗಿ ಹಗ್ ಮಾಡ್ತಾರೆ, ನಾನು ಈ ಥರ ಮಾಡಬೇಕಲ್ಲಂತಲ್ಲ ಅನಿಸಿದೆ ನನಗೆ. ಸರ್, ಇವಾಗ ಅಡಲ್ಟ್ಸ್ಗೆ ಅಥವಾ ಜನಕ್ಕೆ ಏನು ಅನ್ನಿಸ್ಬಿಟ್ಟಿದೆ ಅಂದರೆ, ವೀಕೆಂಡ್ ವಿತ್ ರಮೇಶ್ ಬಂದಾದಮೇಲೆ ಸಾಧನೆ ಅಂದರೆ ವೀಕೆಂಡ್ ವಿತ್ ರಮೇಶ್ಗೆ ಹೋಗೋದು, ಅದು ಹೋಗ್ಬಿಟ್ರೆ ನಾನು ಸಾಧಕರಾದಂಗೆ, ನಾನು ಏನೂ ಮಾಡ್ದಂಗೆ ಅಂತ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟ? ಅದೇ ಒಂದು ಸೀಟ್ ಅನ್ಕೊಂಡ್ಬಿಟ್ಟಿದ್ದಾರೆ, ದಟ್ ಈಸ್ ದ ಲಾಸ್ಟ್ ಎಂಡ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ನನ್ನ ಹಿರಿಯ ಪತ್ರಕರ್ತ ಮಿತ್ರೊಬ್ರು ಹೇಳಿದ್ರು, ಪದ್ಮಶ್ರೀ, ಪದ್ಮಭೂಷಣ ಆ ಥರ ಆಗ್ಬಿಟ್ಟಿದೆಯಪ್ಪ ನಿನ್ನ ಚೇರು, ಅಲ್ಲಿ ಕೂತ್ರೆ ಅಂದರೆ ಆ ಲೆವೆಲ್ ಅಂತಲ್ಲ, ಆ ಥರ ಒಂದು ಇದಾಗ್ಬಿಟ್ಟಿದೆ, ಒಂದು 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 ಈಕ್ವಲೆಂಟ್ ಸಕ್ಸಸ್ಗೆ ಒಂದು ಈಕ್ವಲೆಂಟ್ ಆ ಥರ ಆಗಿದೆ ಅಂತ. ಅದಕ್ಕೆ ಕಾರಣ ಆ ಚೇರ್ ಮೇಲೆ ಕೂತಂಥ ಆ ಮಹನೀಯರು, ಅವ್ರು ಮಾಡಿದಿರುವಂಥ ಕೆಲಸ, ಅವ್ರು ನಮ್ಮ ಜೊತೆ ಸ್ಪಂದಿಸಿದಂಥ ರೀತಿ. ಹಾಗಾಗಿ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ ಸಾಧಕರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿ, ಅವರು ಫ್ರೆಂಡ್ಸ್ ಎಲ್ಲರೂ ಬಂದರಲ್ಲ, ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಟ್ ನಾನು ಯುವಕರು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವೊಂದು ಸಾಧನೆ ಮಾಡಿ, ನಿಮ್ಮ ಕಥೆನ ನಾನು ಚೇರ್ ಮೇಲೆ ಕೂರಿಸಿ ಕೊಂಡಾಡಬೇಕು ಅನ್ನೋದು ನನ್ನ ಆಸೆ. ನಾನು ಎಲ್ಲರೂ ಹೇಳ್ಕೊಂಬರ್ತಾನೆ ಇದ್ದೀನಿ, ಈ ಚೇರ್ ಇರೋದೇ ನಿಮಗಾಗಿ, ನೀವೇನೋ ಒಂದು ಮಾಡಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇದನ್ನೇ ಗುರಿಯಾಗಿಟ್ಕೋಬೇಕು, ನಿಮ್ಮ ಕೆಲಸವನ್ನು ಗುರಿ ಆಗಿಕೊಳ್ಳಿ, ನಿಮ್ಮ ಕೆಲಸದಲ್ಲಿ ನಾನು ಒಂದು ಮಾಡಿ, ಅದರ ಬೈ ಪ್ರಾಡಕ್ಟಾಗಿ ಇದು ಬಂದೇ ಬರುತ್ತೆ. ಇದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೋಬೇಡಿ, ನಿಮ್ಮ ಕೆಲಸ ಮಾಡಿ, ಇದು ಬಂದೇ ಬರುತ್ತೆ ಹಿಂದೆ. ಸರ್, ಸೊ ಫೈನಲಿ ಈ ರೈಡ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಆಲ್ ಎಕ್ಸೈಟೆಡ್, ಆಲ್ ಎಕ್ಸೈಟೆಡ್, ಆಲ್ ಎಕ್ಸೈಟೆಡ್. ನಾನು ಹೇಳಿದ್ನಲ್ಲ, ದೊಡ್ಡ ಮಿಷನರಿ ಇದು, ಈ ಗ್ಯಾಂಗ್ ಇದೆಯಲ್ಲ ಜಿಯಲ್ಲಿ, ಇವರೆಲ್ಲ ಸೇರಿ ಅಷ್ಟು ಕಷ್ಟಪಡ್ತಾರೆ. ರಿಸರ್ಚ್ ಟೀಮ್ ಆಗಲಿ, ನಮ್ಮ ಡೈರೆಕ್ಷನ್ ಟೀಮು, ಆರ್ಟ್ ಡಿಪಾರ್ಟ್ಮೆಂಟ್, ದೊಡ್ಡ ಮಿಷನರಿ ಇದು, ನಿಮ್ಗೆ ಗೊತ್ತೇ ಆಗಲ್ಲ ಶೋ ನೋಡಿದಾಗ ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇದೆ ಅಂತ. ಆ ಕಾರಿಗೆ ಡ್ರೈವರ್ ನಾನು, ಸೊ ರೆಡಿ ಇದ್ದೀವಿ, ನೀವು ಹಿಂದೆ ಕೂತ್ಕೊಳ್ಳಿ, ಒಂದು ದೊಡ್ಡ ರೈಡ್ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಮಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎಸ್, ಇದಾಗಿತ್ತು ರಮೇಶ್ ಅರವಿಂದ್ ಸರ್ ಅವ್ರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಅವ್ರ ಜೊತೆ ಮೋನಿಕಾ ಎಸ್ ನಾಗರಾಜು, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.